ಮುಖ ನೋಡಿ ನಮ್ಗೇನ್ ಆಗ್ಬೇಕಾಗಿಲ್ಲ ಹೊರ ಅಪ್ಪ ನಾನ್ ಜಾಗ ಕೇಳ್ಕೊಂಡ್ ಬಂದಿಲ್ಲ ಆಶೀರ್ವಾದ ಕೇಳ್ಕೊಂಡ್ ಬಂದಿದ್ದೀನಿ ಆಶೀರ್ವಾದ ಮಾಡಿ ಆಶೀರ್ವಾದ ಅಂತೆ ಆಶೀರ್ವಾದ ನಿನ್ನಂತ ಮಗಳು ನನ್ ಗುಡ್ಡ ಇಲ್ಲ ಅನ್ಕೊತೀನಿ ಮೊದ್ಲು ಕೊಲೆ ಇಲ್ಲಿದ್ದ ಅಪ್ಪ ಒಂದ್ ನಿಮಿಷ ಬಾಗಲ ತೆಗಿಯರು ಅರ್ಶನ ಕುಂಕುಮ ಆದ್ರೂ ಇಲ್ಲಿ ಬರ್ಲೇ ಬಾರ್ದಿತ್ತು ಏನೋ ಅಪ್ಪ ಅಮ್ಮ ಅಂತ ಪ್ರೀತಿಯಿಂದ ಬಂದ್ರೆ ನೋಡಿದ್ರೆ ಮಾಡ್ತಾರೆ ನೀ ನೀವೇನಂದ್ರು ಸರಿಯಪ್ಪ ನಾನು ಇವನ್ ಜೊತೆ ಮದ್ವೆ ಆಗಿದೆ ನೀವ್ ಜೊತೆನೆ ಸಂಸಾರ ಮಾಡ್ತೀನಿ ಅದನ್ನ ಹೇಗ್ ತಡಿತೀರೋ ನಾನು ನೋಡ್ತೀನಿ ಇನ್ನೊಂದು ನಿಮಿಷ ಇಲ್ಲೇ ಇದ್ರೆ ಕೊಚ್ಚಾಕ್ ಬಿಡ್ತೀನಿ ಹೋಗ್ಲಾ ಮೊದ್ಲು ನಾನ್ ನಿಮ್ಗೆ ಹೆದ್ರಲ್ಲ ಅಪ್ಪ ನಾನು ಇವನ್ ಜೊತೆನೆ ಸಂಸಾರ ಮಾಡೋದು ನನ್ನ ಯಾರು ಏನು ಮಾಡಕ್ ಆಗಲ್ಲ ನನ್ನ ತಡಿಯಕ್ ಆಗಲ್ಲ ನನ್ಗೆ ಹೇಗ್ ಬೇಕೋ ಹಾಗೆ ಬದುಕೋದಪ್ಪ ಇದು ನನ್ ಲೈಫ್ ನನ್ ಏನ್ ಕೆಲಸ ಮಾಡ್ಬೇಕು ನನ್ ಯಾರನ್ನ ಪ್ರೀತಿಸ್ಬೇಕು ಯಾರನ್ನ ಕಟ್ಕೋಬೇಕು ಅದು ನನ್ ಇಷ್ಟ ನನ್ ತಾಂಡ್ರ ನ ಮದ್ವೆ ಆಗಿದ್ದೀನಿ ನಾನು ಅವನ್ ಜೊತೆನೆ ಸಂಸಾರ ಮಾಡ್ತೀನಿ ನಿಮ್ ಕೈ ಏನು ಮಾಡಕ್ ಆಗಲ್ಲ ಶ್ರೇಷ್ಠ ಏನಾಯ್ತು ನಿನ್ಗೆ ಅದು ಏನ್ ಫ್ಯಾಮಿಲಿ ಜೊತೆ ಹೇಗ್ ಫೈಟ್ ಮಾಡ್ಬೇಕು ಅಂತ ರೆಡಿ ಆಗ್ತಿದ್ಯಾ ಯಾಕಮ್ಮ ಬರೀ ಕಣ್ ಕಾಣ್ತಾ ಇರ್ತೀಯ ಇಲ್ಲ ತಾಳಿ ಕಟ್ಟಿಸ್ಕೊತಿಯ ಅದಕ್ಕೆ ಹೇಳಿದ್ದು ಮನೆಯವ್ರ ಜೊತೆ ಇದ್ರೆ ಒಳ್ಳೇದು ಅಂತ ಇಲ್ಲ ಅಂದ್ರೆ ಹೀಗೆ ತಾಳಿ ಕಟ್ಟೋ ಸಮಯದಲ್ಲಿ ಅವ್ರ ಜೊತೆ ಜಗಳ ಆಡಕ್ ಅನ್ಸ್ಕೊಂತೀಯ ನನ್ಗೆ ಯಾರು ಬೇಕಾಗಿಲ್ಲ ತಾಳಿ ಕಟ್ಟಿಸ್ಕೊಳದಷ್ಟೇ ಮುಖ್ಯ ಓಂ ಸರ್ವ ಮಂಗಳ ಮಾಂಗಲ್ಯೇಶ ಸರ್ವ ಅರ್ಥ ಸಾಧಿಕೆ ಶರಣೆ ತಂಬಿಕೆ ದೇವಿ ನಾರಾಯಣಿ ನಮೋ ಸುದೇ ॐ नमो शिवकान्तायै रीं नमो शिवशक्ति श्रीनमो जगता मन्दे मम भूयान् मनोरथः ಓಂ ಪದ್ಮೇ ದೇವೇ ಪರಬ್ರಹ್ಮ ಸ್ವರೂಪಿಣೆ ಜಗನ್ಮಾತ ಮಹಾಲಕ್ಷ್ಮಿ ನಮೋಸ್ತು ಗುಂಡಣ್ಣ ತನ್ವಿ ಅವರು ಆಮೇಲೆ ತಿಂತೀನಿ ಅಂದ್ರು ಮಾವ ಬರ್ಕೋತಾ ಇದಾರೆ ಹ್ಮ್ ಅದ್ಭುತ ಭಾಗ್ಯ ಚಪಾತಿ ಸಾಗು ಸೂಪರ್ ಆಗಿದೆ ಒಂದಾಗಿ ಭಾಗ್ಯ ಇನ್ಮೇಲೆ ನಿನ್ನ ಓದು ಶುರು ಆಗತ್ತೆ ಕರ್ನಾಟಕ ಓಪನ್ ಸ್ಕೂಲ್ ಬಗ್ಗೆ ನಾನು ರಾಜ ಹತ್ರ ಮಾತಾಡ್ತೀನಿ ಇನ್ಮೇಲೆ ನೀನು ಓದೋದಕ್ಕೂ ಸಮಯ ಹೊಂದ್ಕೊಳ್ಬೇಕಮ್ಮ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ ಈ ಚಟ್ನಿ ಪುಡಿ ಸಾಂಬಾರ್ ಪುಡಿ ಚಿತ್ರಾನದ ಗೊಜ್ಜು ಪುಳಿಯೋಗರ ಗೊಜ್ಜು ಇದನ್ನೆಲ್ಲ ಅಡ್ವಾನ್ಸ್ ಆಗಿ ಮೊದ್ಲೇ ಮಾಡಿಟ್ಕೊಂಡ್ಬಿಡು ಹಾಗೆ ಮಾಡಿದ್ರೆ ನಿನ್ ಮಧ್ಯಾಹ್ನದ ಅಡಿಗೆ ಸುಲಭ ಆಗುತ್ತೆ ನಿನ್ಗೆ ಓದಗೂ ಸಮಯ ಸಿಗುತ್ತೆ ಅಲ್ವಾ ಏನಿದು ಮಾವ ಸೊಸೆ ಕತೆ ಚೆನ್ನಾಗಿದೆ ಪುಡಿಯಂತೆ ಸಡಿ ಅಂತೆ ಗೊಜ್ಜಂತೆ ಇದೆಲ್ಲ ಆಗಲ್ಲ ರೀ ಯಾಕೆ ಯಾಕೆಂದ್ರೆ ಅಯ್ಯೋ ಇವಳು ಓದಕ್ ಶುರು ಮಾಡ್ತಾಳೆ ಅಂತ ನಾವು ಪುಡಿ ಸಡಿ ತಿನ್ಕೊಂಡು ಉಪ್ಪಿನಕಾಯಿ ನೆಕ್ಕೊಂಡು ಬದುಕ್ಬೇಕೇನ್ರಿ ಅವೆಲ್ಲ ಆಗೋದಿಲ್ಲ ದಿನಾಗ್ಲೂ ಅಡಿಗೆ ಫ್ರೆಶ್ ಆಗಿ ಹಾಕ್ಬೇಕು ಇವಳು ಬೆಳಗಾಗತ್ಲು ನಂಜಪ್ಪನ್ ಗಾಡಿಲಿ ನುಗ್ಗೆಕಾಯಿ ಟೊಮ್ಯಾಟೊ ಆಲೂಗಡ್ಡೆ ತರಕಾರಿ ಎಲ್ಲ ತಗೋಬೇಕು ಫ್ರೆಶ್ ಆಗಿ ಬೇಯಿಸ್ಬೇಕು ರುಚಿ ರುಚಿಯಾಗಿ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ ಹಾಕ್ಬೇಕು ಅದೇ ಪದ್ಧತಿ ಅದೇ ಸಂಸ್ಕೃತಿ ಬಿಟ್ಟು ಪುಡಿ ಕಳ್ಸದಂತೆ ಗೊಜ್ಜು ಕಳ್ಸದಂತೆ ಅದಕ್ಕೆ ನನ್ನ ನನ್ನ ಸೊಸೆಯ ಕರ್ಕೊಂಡ್ ಬಂದಿರೋದು ನಿನ್ ಒಳ್ಳೆ ಕಥ ಆಯ್ತಲ್ಲ ಕುಸುಮಾ ನಿನ್ ನಿನ್ ಸೊಸೆ ಓದ್ಲು ಬೇಕು ಫ್ರೆಶ್ ಆಗಿ ಅಡಿಗೆ ಮಾಡಿ ಹಾಕ್ಲೂಬೇಕು ಪಾಪ ಮಗು ಎಲ್ಲ ಫ್ರೆಶ್ ಆಗಿ ಮಾಡ್ತಾ ಕೂತ್ರೆ ಓದೋದು ಯಾವಾಗ ಅವೆಲ್ಲ ನನಗ್ ಗೊತ್ತಿಲ್ಲ ರೀ ಭಾಗ್ಯ ನಿನಗೂ ಹೇಳ್ತಾ ಇದೀನಿ ನೀನ್ ಓದ್ಬೇಕು ಅಂತ ಅಡಿಗೆ ವಿಷಯದಲ್ಲಿ ಏನಾದ್ರು ಏರುಪೇರು ಮಾಡಿದ್ಯೋ ನಾನ್ ಸುಮ್ನಿರಲ್ಲ ನಮ್ ರಾಜಂಗೆ ಈ ಪುಡಿ ಚಿತ್ರಾನ ಗೊಜ್ಜಿನ ಇದೆಲ್ಲ ಇದೆಲ್ಲಾ ಆಗ್ಬಾರಲ್ಲ ಕುಮಾ ಇಷ್ಟೆಲ್ಲ ಆದ್ಮೇಲೂ ನೀನು ಹೌದು ರೀ ಇದಲ್ಲಿ ಎಲ್ಲರೂ ನನ್ ಹಾಗೆ ಎಲ್ಲಾ ತಾಯಿಂದ್ರು ಅವ್ರ ಮಕ್ಕಳ ಬಗ್ಗೆ ಯೋಚನೆ ಮಾಡೇ ಮಾಡ್ತಾರೆ ಬೇಕಾದ್ರೆ ಅಂತ ಕೇಳಿ ಕೇಳಿ ಅವಳು ಅವಳು ಅಷ್ಟೇ ಇಪ್ಪತ್ನಾಲ್ಕ ಗಂಟೆ ಅವಳ ಮಕ್ಕಳ ಬಗ್ಗೆನೆ ಯೋಚನೆ ಮಾಡ್ತಿರ್ತಾಳೆ ಗುಂಡನ ಸರಿ ಊಟ ಮಾಡಿದ್ನೋ ಇಲ್ವೋ ತನ್ವಿಗೆ ಹಾಕಿರೋ ಡಬ್ಬಿ ಇಷ್ಟ ಆಯ್ತೋ ಇಲ್ವೋ ಇಬ್ರು ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡಿದ್ರೋ ಇಲ್ವೋ ಅದನ್ನೇ ಯೋಚನೆ ಮಾಡ್ತಿರ್ತಾಳೆ ಇಲ್ವೇನೆ ಯೋಚನೆ ಮಾಡಲ್ವೇನೆ ನೀನು ಅತ್ತೆ ಏ ಜೋರಾಗಿ ಹೇಳು ಯೋಚನೆ ಮಾಡ್ತೀನಿ ಅತ್ತೆ ನನಗೆ ಗುಂಡಣ್ಣ ಬಂಗಾರಿ ಇಬ್ರು ಊಟ ಮಾಡ್ಲಿಲ್ಲ ಅಂದ್ರೆ ಬೇರೆ ಏನು ತೋಚದೇ ಇಲ್ಲ ತಲೆಗೆ ಅಲ್ಲ ನನ್ನ ಮಗ ಹಗಲು ರಾತ್ರಿ ಅಂದೆ ಇಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾನಲ್ಲ ಯಾಕೆ ಹೇಳಿ ಎಲ್ಲಾರು ಹೊಟ್ಟೆ ತುಂಬಿಸ್ಕೊಳಕ್ಕೆ ತಾನೆ ನೋಡು ಭಾಗ್ಯ ನಾನು ಈಗಲೇ ಹೇಳ್ತಾ ಇದ್ದೀನಿ ನನಗೆಲ್ಲ ಮದ್ಲು ಹಾಗೆ ಇರಬೇಕು ಒಪ್ಕೋತೀರಿ ನಿನಗೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಏನು ಮಾಡೋಕ್ಕಾಗಲ್ಲ ಒಂದು ಕಡೆ ಓದ್ಕೊಳ್ಳು ಬೇಕು ಕಡೆ ಎಲ್ಲರ ಮೇಲೂ ನಿಗಾ ಇಟ್ಕೊಂಡು ಮನೆ ಕೆಲಸನೂ ಸರಿಯಾಗಿ ಮಾಡಬೇಕು ಸರಿಯತ್ತೆ

ಏನ್ ಅನ್ಕೊಂಡಿದ್ಯಾ ನೀನನ್ನ ಯಾಕೆ ಈ ರೀತಿ ಹಿಂಸೆ ಕೊಡ್ತಿದ್ಯಾ ನಿನ್ ಸವಾಸನೆ ಬೇಡ ಅಂತ ನನ್ ದೂರ ಇದ್ದೆ ಮತ್ ಯಾಕೆ ಇಲ್ಲಿ ಕರ್ಕೊ ಬಂದೆ ಯಾಕೆ ಈ ಸೀರಾ ಉಡ್ಸೋ ತಾಳಿ ಕಟ್ಟ ನಾಟಕ ಹೇಳಿ ತಂಡ ನಾನ್ ನಿನ್ ಹೊಸ ಸೀರೆ ಕೊಟ್ಟು ದೇವಸ್ಥಾನ ಕರ್ಕೊಂಡೋಗ್ ಮದ್ವೆ ಆಗುವ ಅಂತ ಹೇಳೋ ಹನಿ ಹನಿ ಒಂದ್ ನಿಮಿಷ ನನ್ ಮಾತ್ ಕೇಳು ಪ್ಲೀಸ್ ಮಾತಾಡ್ಬೇಡ ನೀನು ಮಾತಾಡ್ಬೇಡ ಯಾಕೆ ನನ್ನ ಎಮೋಷನ್ ಜೊತೆ ಆಟ ನನ್ ಇಷ್ಟು ವರ್ಷ ನೀನು ಪ್ರೀತಿ ತೋರಿಸೋಕ್ಕೆ ಬೆಲೆನೇ ಇಲ್ವಾ ನಿನ್ಗೋಸ್ಕರ ನಾನ್ ಯಾರ್ಯಾರ ಹತ್ರ ಏನೇನೆಲ್ಲ ಅನ್ಸ್ಕೊಂಡಿದ್ದೀನಿ ಗೊತ್ತಾ ನಿಂಗೆ ಒಂದ್ ಹೆಣ್ಣು ಎಷ್ಟೇ ಮೋಡರ್ಣ್ ಆಗಿದ್ರು ಅವ್ರು ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಇರ್ತಾಳೆ ಅಂದ್ರೆ ಏನ್ ಅರ್ಥ ಹೇಳು ಅಷ್ಟೇ ಇಂಟೆನ್ಸ್ ಆಗಿ ಪ್ರೀತಿ ಮಾಡ್ತಾಳೆ ಅಂತ ಅರ್ಥ ನಿನಗೆ ಎಲ್ಲಿ ಗೊತ್ತಾಗ್ಬೇಕಿದೆಯಲ್ಲ ನೀ ಅರ್ ಎಸ್ ಐ ನಿನ್ ಸೆಟ್ಟಲ್ಲಿ ನ್ಯಾಯ ಇದೆ ಅದು ನನ್ ಹೇಳೋ ಮಾತನ್ನು ಸ್ವಲ್ಪ ಸಮಾಧಾನ ಸಾಕು ಸರ್ ತಾಂಡಸ್ ಸರ್ ಸಾಕು ಇಷ್ಟ ದಿನ ನಿಮ್ ಮಾತ್ ಕೇಳಿದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ರಿ ಸಾಕು ಮೊನ್ನೆ ನಾಡು ರಾತ್ರಿ ಬೀದಿ ತಾಳಿ ಕಟ್ತೀನಿ ಅಂತ ಬಂದು ಓಡೋದೆ ಪುಣ್ಯಕ್ ಯಾರು ಇರ್ಲಿಲ್ಲ ಆದ್ರೆ ಇವತ್ತು ಜನರ ಮುಂದೆ ಒಳ್ಳೆ ಮರ್ಯಾದೆ ಕೊಟ್ರಿ ನೀನ್ ಬರೀ ಮೋಸ ಮೋಸ್ಕರ ನೀನು ಮೋಸ್ಕರ ಅಲ್ಲ ದೊಡ್ಡ ಸಾಧಿಸ್ ನೀನು ಹನಿ ನೀನ್ ಏನ್ ಹೇಳ್ತೀಯೋ ಹೇಳು ಬಟ್ ಪ್ಲೀಸ್ ನಾನು ಹೇಳೋ ಮಾತನ್ನ ಸ್ವಲ್ಪ ಸಮಾಧಾನದಿಂದ ಕೇಳು ನನ್ನ ಮಾತು ಮುಗಿದ್ಮೇಲೆ ನೀನ್ ಏನ್ ಬೇಕಾದ್ರೂ ಅವನು ನನ್ಗೆ ಏನ್ ಶಿಕ್ಷೆ ಕೊಡ್ತೀಯೋ ಕೊಡು ಓಕೆ ನಾನ್ ನಿನಗ್ ಮೋಸ ಮಾಡ್ಬೇಕು ಅಂತಿದ್ರೆ ನಾನ್ ಯಾಕೆ ನಿನ್ನ ಇಲ್ಲಿ ಕರ್ಕೊಂಡ್ ಬರ್ತಿದ್ದೆ ಹಾಗೆ ಮನೆಗ್ ವಾಪಸ್ ಹೋಗ್ಬೋದಿತ್ತಲ್ವಾ ನಾನು ಈ ತಾಳಿ ತಗೊಂಡಿದ್ದು ನಿನಗೋಸ್ಕರ ಶ್ರೇಷ್ಠ ಯಾವ್ದಾದ್ರು ಸಿನಿಮಾಗ ಹೋಗಿ ಸೇರ್ಕೊ ಇಷ್ಟು ಚೆನ್ನಾಗಿ ನಾಟಕ ಮಾಡ್ತಿಯಲ್ಲ ಯಾವ್ದಾದ್ರು ಅವಾರ್ಡ್ ಆದ್ರೂ ಬರುತ್ತೆ ತಾಳಿ ತಗೊಂಡಿದ್ ನನ್ಗೋಸ್ಕರನಾ ಆದ್ರೆ ಯಾಕೆ ಕಟ್ಟಿಲ್ಲ ನೀನು ನಿನಗೋಸ್ಕರ